ಸಾರಂ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಆತ್ಮೀಯ ಸ್ವಾಗತ. ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಅಮ್ಮ ಅಂತ ಹೇಳುವಂತಹ ಒಂದು ಪಾಠವನ್ನ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ವಿ. ಈ ಒಂದು ಪಾಠವನ್ನ ಬರೆದಿರುವಂತಹ ಲೇಖಕರು ಯಾರು? ಯು ಆರ್ ಅನಂತಮೂರ್ತಿ. ಇವರೆಲ್ಲಿ ಜನಿಸಿದ್ರು? ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಯಲ್ಲಿ ಜನಿಸಿದ್ರು. ಹಾಗೆ ಇವರು ಬಾಲ್ಯದಲ್ಲಿ ಯಾರು ತನ್ನ ಗುರುವಾಗಿ ಇರ್ತಾರೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳುವಂತಹ ಶ್ಲೋಕನೂ ಕೂಡ ಹೇಳಿದ್ದೆ ನಿಮಗೆ, ಅಥವಾ ಒಂದು ಸಾಲುಗಳನ್ನ ಹೇಳಿದ್ದೆ. ಯಾರು ಅವರ ತಾಯಿ, ತಾಯಿ ಹೆಸರು ಏನು ಹೇಳಿದ್ದೆ? ಸತ್ಯಭಾಮೆಯವರು ಅವರ ಮೊದಲ ಗುರು ಆಗಿದ್ರು. ಹಾಗೆ ಬಾಲ್ಯದಲ್ಲಿ ಅವರಿಗೆ ಯಾವ ರೀತಿಯ ಒಂದು ಆ ಒಂದು ಊರಿನಲ್ಲಿ ಭಯ ಇತ್ತು, ಹುಲಿ ಬರುತ್ತೆ ದನಗಳನ್ನ ತಿನ್ನುವಂತಹ ಒಂದು ಭಯ ಕೂಡ ಆ ಒಂದು ಊರಿನಲ್ಲಿ ಜನರಿಗೆ ಇರ್ತಾ ಇತ್ತು. ಹಾಗೆಯೇ ಅವರು ವಿದ್ಯಾಭ್ಯಾಸವನ್ನ ಅಕ್ಷರಾಭ್ಯಾಸವನ್ನ ಶಾಲೆಯಲ್ಲಿ ಅವರು ಕಲಿಯುವುದಕ್ಕೆ ತುಂಬಾ ಸುಲಭ ಆಗುತ್ತೆ, ಅಂದ್ರೆ ತಾಯಿ ಅವರಿಗೆ ಕಲಿಸಿರೋದ್ರಿಂದ ತುಂಬಾ ಸುಲಭ ಅನಿಸುತ್ತೆ. ಹಾಗೆ ಮುಂದಿನ ಭಾಗದಲ್ಲಿ ಏನೇನು ಲೇಖಕರು ಹೇಳಿದ್ದಾರೆ ಅವರ ಜೀವನದ ಬಗ್ಗೆ ಅಂತ ಹೇಳುವಂತದನ್ನ ತಿಳ್ಕೊಳ್ಳೋಣ. ಹುಲಿಯ ಭಯದಿಂದಾಗಿ ನನ್ನನ್ನು ಆ ದಿನಗಳಲ್ಲಿ ಶಾಲೆಗೆ ಕಳುಹಿಸುತ್ತಿರಲಿಲ್ಲ. ಪಾಠ ಹೇಳಲು ಮನೆಗೆ ಒಬ್ಬರು ಬರುತ್ತಿದ್ದರು. ಅಂದ್ರೆ ಆವಾಗ ಕಾಡಿನ ಸುತ್ತಲೂ, ಈಗ ಕಾಡು ಇಲ್ಲ ಮುಂಚಿನ ತರ, ಹಾಗೆ ಆವಾಗ ತುಂಬಾ ಕಾಡು ಇತ್ತು. ಸುಮಾರು 60-70 ವರ್ಷಗಳ ಹಿಂದೆ ಆ ಒಂದು ಕಾಲದಲ್ಲಿ ಹೆಚ್ಚಿನದಾಗಿ ಕಾಡು ಇತ್ತು, ಕಾಡು ಪ್ರಾಣಿಗಳು ಕೂಡ ಇತ್ತು. ಆವಾಗ ಆ ಒಂದು ಹುಲಿಯ ಭಯಕ್ಕೆ ಆ ಒಂದು ಶಾಲೆ ದೂರ ಇರೋದ್ರಿಂದ ತಾಯಿ ಕಲಿಸ್ತಾ ಇರ್ಲಿಲ್ಲ, ಶಾಲೆಗೆ ಕಳಿಸ್ತಾ ಇರ್ಲಿಲ್ಲ. ಆವಾಗ ಆ ಒಂದು ಅವರ ಮನೆಗೆ ಗುರುಗಳನ್ನ ಕರೆಸಿಕೊಂಡು ಅವರ ಹತ್ರ ಪಾಠ ಹೇಳಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಅವರ ತಾಯಿ ಲೇಖಕರಿಗೆ ಬಾಲ್ಯದಲ್ಲಿದ್ದಾಗ ಮಾಡಿಸ್ತಿದ್ರು. ಅವರ ಹೆಸರು ಕೃಷ್ಣಪ್ಪಯ್ಯ. ಆ ಒಂದು ಲೇಖಕರ ಹೆಸರು ಏನು? ಕೃಷ್ಣಪ್ಪಯ್ಯ. ಅವರಿಗೆ ಆ ಒಂದು ಬಾಲ್ಯದಲ್ಲಿ ಪಾಠವನ್ನ ಹೇಳಿಕೊಡುವುದಕ್ಕೆ ಮನೆಗೆ ಬರ್ತಾ ಇರುವಂತಹ ಒಂದು ಗುರುಗಳ ಹೆಸರು ಕೃಷ್ಣಪ್ಪಯ್ಯ. ಬಹಳ ಕಟ್ಟುನಿಟ್ಟಿನ ಮೇಷ್ಟ್ರ ಅವರು, ತುಂಬಾ ಕಟ್ಟುನಿಟ್ಟಾಗಿ ಪಾಠವನ್ನ ಮಾಡ್ತಾ ಇದ್ರು. ಅಂದ್ರೆ ಅವರು ಸಮಯಕ್ಕೆ ಸರಿಯಾಗಿ ಪ್ರತಿದಿನ ಅವರಿಗೆ ಬರುವಂತದ್ದು, ಹಾಗೆ ಅವರನ್ನ ಓದಿಸುವಂತ ಬರೆಸುವಂತದ್ದು, ಅವರೇನಾದ್ರೂ ಸೋಮಾರಿತನ ಮಾಡಿದ್ರೆ ಬೈಯುವಂತದ್ದು, ಹೊಡೆಯುವಂತದ್ದು, ಈ ರೀತಿ ಮಾಡ್ತಾ ಇರ್ತಾರೆ. ನನಗೋ ಆಗ ರಂಜದ ಹೂವನ್ನು ತಂದು ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ಅಮ್ಮನಿಗೆ ಮುಡಿಯುವುದಕ್ಕೆ ಕೊಡುವುದು, ನಾನು ಮುಡಿದುಕೊಳ್ಳುವುದು, ಇದರಲ್ಲೇ ಹೆಚ್ಚು ಆಸಕ್ತಿ. ಆವಾಗ ಮಲೆನಾಡಿನಲ್ಲೆಲ್ಲ ತುಂಬಾ ಹಲವಾರು ಜಾತಿಯ ಗಿಡಮರಗಳು, ಹೂವಿನ ಗಿಡಗಳು ಇರ್ತಾ ಇರ್ತವೆ. ಹಾಗೆ ರಂಜದ ಹೂವು ಅಂತ ಹೇಳುವಂತ ಒಂದು ಹೂವಿನ ಗಿಡ ಅವರ ಮನೆ ಹತ್ರ ಸುತ್ತಲೂ ಇರೋದ್ರಿಂದ ಆ ಒಂದು ಹೂಗಳನ್ನ ಕೊಯ್ದು ಲೇಖಕರು ಏನ್ ಮಾಡ್ತಾ ಇದ್ರು, ಯು ಆರ್ ಅನಂತಮೂರ್ತಿ ಅವರು ಪೋಣಿಸಿ ಹಾರಗಳನ್ನ ಮಾಡ್ತಾ ಇದ್ರು. ಹಾರಗಳನ್ನಾಗಿ ಮಾಡಿ ಅದನ್ನ ತನ್ನ ತಾಯಿಗೆ ಮುಡಿಯುವುದಕ್ಕೆ ಕೊಡುತ್ತಾ ಇದ್ರು. ಹಾಗೆ ಇದರಲ್ಲೇ ಹೆಚ್ಚು ಆಸಕ್ತಿ ಇತ್ತು ಅವರಿಗೆ, ಆ ರಂಜದ ಹೂವನ್ನ ಪೋಣಿಸುವುದು, ಹಾರಗಳನ್ನಾಗಿ ಮಾಡುವುದು, ಅದರಲ್ಲೇ ಹೆಚ್ಚಾಗಿ ಅವರಿಗೆ ಲೇಖಕರಿಗೆ ಆಸಕ್ತಿ ಇತ್ತು. ಆಗ ನನಗಿನ್ನೂ ಚೌಲವಾಗಿರಲಿಲ್ಲ. ಅಂದ್ರೆ ಆ ಒಂದು ಚಿಕ್ಕ ಮಗುವಾಗಿದ್ದಾಗ ಅದು ಆರಂಭದಲ್ಲಿ ಅವರಿಗೆ ಕೆಲವು ವರ್ಷಗಳ ಕಾಲ ಕೂದಲೇ ತೆಗೆಸಿರಲಿಲ್ಲ. ಹಾಗೆ ಚೌಲವಾಗದೇ ಇರೋದ್ರಿಂದ, ಕೂದಲು ಮುಡಿ ತೆಗೆಸದೇ ಇರೋದ್ರಿಂದ ಅವರ ಕೂದಲು ಉದ್ದವಾಗಿ ಬೆಳೆದಿತ್ತು. ಹೆಣ್ಣು ಮಕ್ಕಳಂತೆ ಕೂದಲಿತ್ತು, ಉದ್ದವಾಗಿ ಜಡೆಯ ತರ ಇತ್ತು, ಬೆಳೆದಿತ್ತು, ಜಡೆ ಹಾಕೊಳ್ಳುವಷ್ಟು ಉದ್ದ ಬೆಳೆದಿತ್ತು. ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅಂತ ಹೇಳ್ತಾ ಇದ್ದಾರೆ. ಮಗಳು ಬೇಕೆಂಬ ಅಮ್ಮನ ಆಸೆ ಪೂರೈಕೆಯಾದದ್ದು ಅವರ 3ನೇ ಹೆರಿಗೆಯಲ್ಲಿ. ಅವರಿಗೆ ಒಂದು ಹೆಣ್ಣು ಮಗು ಅಂತ ಹೇಳುವಂತಹ ಒಂದು ಆಸೆ ಬೇಕು ಅಂತ ಹೇಳುವಂತ ಆಸೆ ಇತ್ತು. ಯಾರಿಗೆ? ಲೇಖಕರ ಅಪ್ಪ ಅಮ್ಮನಿಗೆ. ಆದ್ರೆ ಹೆಣ್ಣು ಮಗುವಿನ ತರನೇ ಆ ಒಂದು ಬಟ್ಟೆಯನ್ನ ಉಡಿಸುವಂತದ್ದು ಲೇಖಕರಿಗೆ. ಹಾಗೆ ಕೂದಲನ್ನ ಚೌಲ ಮಾಡದೆ ಉದ್ದ ಬೆಳೆಸಿ ಜುಟ್ಟು ಅಥವಾ ಜಡೆಯನ್ನ ಕಟ್ಟುವಂತದೆಲ್ಲ ಮಾಡ್ತಾ ಇದ್ರು. ಹೆಣ್ಣು ಮಗು ಆಗಿದ್ದು ಯಾವಾಗ ಅವರಿಗೆ? ಮತ್ತೆ 3ನೇ ಹೆರಿಗೆಯಲ್ಲಿ, 3ನೆಯ ಒಂದು ಪ್ರಸವದಲ್ಲಿ ಅವರಿಗೆ ಒಂದು ಹೆಣ್ಣು ಮಗುವಿಗೆ ಜನನವನ್ನ ಲೇಖಕರ ತಾಯಿ ನೀಡಿದರು. ಅಮ್ಮ ಒಂದೊಂದು ಸಾರಿ ನನಗೆ ಹುಡುಗಿಯರ ಉಡುಪು ತೊಡಿಸಿ ಹೂ ಮುಡಿಸಿದ್ದಳು. ಹುಡುಗಿಯರ ಉಡುಪನ್ನ, ಬಟ್ಟೆಯನ್ನ ತೊಡಿಸಿ ಹಾಕಿಸಿ ಆ ಒಂದು ಉದ್ದವಾಗಿ ಬೆಳೆದಿರುವಂತಹ ಹೆಣ್ಣು ಮಕ್ಕಳಂತೆ ಲೇಖಕರ ಒಂದು ಕೂದಲು ಉದ್ದವಾಗಿರುವಂತಹ ಸಂದರ್ಭ ಇರುವುದರಿಂದ ಆ ಒಂದು ಸಂದರ್ಭ ಉದ್ದ ಜಡೆ ಮಾಡಿ ಬಾಚಿ ಜಡೆಯನ್ನ ಹಾಕಿ ಹೂವನ್ನ ಹುಡುಗಿಯರಂತೆ ಲೇಖಕರಿಗೂ ಯಾರು ಮುಡಿಸ್ತಾ ಇದ್ರು? ಅವರ ತಾಯಿ, ಹೆತ್ತ ತಾಯಿ ಮುಡಿಸ್ತಾ ಇದ್ರು. ಹಾಗೆ ರಂಜದ ಹೂವು ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಇದನ್ನ ನೋಡಿದ್ದೇನೆ. ಇದು ಈ ರೀತಿ ಇರುತ್ತೆ ನೋಡಿ, ರಂಜದ ಹೂಗಳೆಲ್ಲ ಈ ರೀತಿ
ಮರದಿಂದ ಉದುರಿದಾಗ ಈ ರೀತಿ ಬೀಳುತ್ತೆ, ಅದನ್ನ ಒಂದು ದಾರಕ್ಕೆ, ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಬಾಳೆ ಗಿಡದ ಒಂದು ನಾರು ಬರುತ್ತೆ, ಅದರ ಸಿಪ್ಪೆಯಲ್ಲಿ ಆ ಒಂದು ನಾರುಗಳೆಲ್ಲ ಒಣಗಿದ್ರು ಇರುವಂತದ್ದು ದಾರಗಳನ್ನಾಗಿ ಅದನ್ನ ಮಾಡ್ಲಿಕ್ಕೆ ಆಗುತ್ತೆ. ಸೂಕ್ಷ್ಮ ರೀತಿ ಅಥವಾ ಸಣ್ಣ ಸಣ್ಣ ದಾರಗಳನ್ನಾಗಿ ಮಾಡಿ ಅದರಲ್ಲಿ ಆ ಒಂದು ಹೂಗಳನ್ನ ಪೋಣಿಸುವಂತದ್ದು ಹಳ್ಳಿ ಕಡೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಆ ಒಂದು ರಂಜದ ಹೂವನ್ನ ಕಟ್ಟುವಂತದ್ದು ಅಥವಾ ಆ ಒಂದು ಬಾಳೆ ಎಲೆಯ ಒಂದು ದಾರವನ್ನ ಮಾಡುವಂತಹ ಅಭ್ಯಾಸ ಇಲ್ಲ. ಈಗ ಬೇರೆ ನಾವು ಬಟ್ಟೆ ಹೊಲಿಯುವಂತಹ ದಾರಗಳಂತಹ ಒಂದು ದಾರಗಳಿಂದ ಪೋಣಿಸುವಂತದ್ದು, ಹೂಗಳನ್ನ ಕಟ್ಟುವಂತದ್ದು ಸಾಮಾನ್ಯವಾಗಿ ಮಾಡ್ತಾರೆ. ನಾನು ರಂಜದ ಹೂವನ್ನು ಪೋಣಿಸುತ್ತಾ ಕುಳಿತಿದ್ದನ್ನು ಕಂಡರೆ ಕೃಷ್ಣಪ್ಪಯ್ಯನವರಿಗೆ ಸಿಟ್ಟು ಬರುತ್ತಿತ್ತು. ಅವರಿಗೆ ಪಾಠ ಹೇಳಿಕೊಡುವುದಕ್ಕೆ ಬರುವಂತಹ ಒಂದು ಕೃಷ್ಣಪ್ಪಯ್ಯನವರು, ಈ ಲೇಖಕರು ಏನಾದ್ರೂ ಆ ಒಂದು ಚಿಕ್ಕ ವಯಸ್ಸಲ್ಲಿ ಅವರು ಪಾಠ ಹೇಳಿಕೊಡಲು ಬಂದಾಗ ರಂಜ ಹೂಗಳನ್ನ ನೇಯ್ತಾ ಇದ್ರೆ, ಪೋಣಿಸ್ತಾ ಇದ್ರೆ ಅವರಿಗೆ ಅಪಾರವಾಗಿರುವಂತಹ ಕೋಪ ಬರ್ತಾ ಇತ್ತು ಅಂತ ಹೇಳ್ತಾರೆ. ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು. ಕೃಷ್ಣಪ್ಪಯ್ಯ ಅವರ ಜೀವನದಲ್ಲಿ ಅಧಿಕೃತವಾಗಿ ಸಿಕ್ಕಿರುವಂತಹ ಮೊದಲನೆಯ ಶಿಕ್ಷಕರು ಯಾರ ಶಿಕ್ಷಕರು? ಲೇಖಕರು, ಯು ಆರ್ ಅನಂತಮೂರ್ತಿಯವರ ಶಿಕ್ಷಕರು. ಕೃಷ್ಣಪ್ಪಯ್ಯ ಬರುವಾಗಲೇ ಒಂದು ಬೆತ್ತ ತಂದಿರುತ್ತಿದ್ದರು. ಅಂದ್ರೆ ಲೇಖಕರು ಚಿಕ್ಕ ವಯಸ್ಸಲ್ಲಿ ಸರಿಯಾಗಿ ಪಾಠ ಕೇಳೋದಿಲ್ಲ ಅಥವಾ ಕೀಟ್ಲೆ ಮಾಡ್ತಾರೆ, ಏನಾದ್ರೂ ತೊಂದರೆ ಕೊಡ್ತಾ ಇರ್ತಾರೆ, ಸರಿಯಾಗಿ ಪಾಠವನ್ನ ಅಭ್ಯಾಸ ಮಾಡ್ತಾ ಇಲ್ಲ ಅಂತ ಹೇಳಿ ಹೊಡೆಯದಕ್ಕೆ ಅವರ ಮೊದಲ ಶಿಕ್ಷಕ ಕೈಯಲ್ಲಿ ಒಂದು ಕೃಷ್ಣಪ್ಪಯ್ಯನವರು ಏನ್ ಮಾಡ್ತಾ ಇದ್ರು? ಬೆತ್ತವನ್ನ ತರ್ತಾ ಇದ್ರು. ಪೆಟ್ಟು ತಿಂದು ಅದೇನು ಕಲಿತೆ ಎಂಬುದು ಮರೆತು ಹೋಗಿದೆ. ನೋಡಿ, ಇಲ್ಲಿ ಲೇಖಕರಿಗೆ ಚಿಕ್ಕ ವಯಸ್ಸಿನಲ್ಲಿ ಪೆಟ್ಟು ತಿಂದಿರುವಂತದ್ದು ನೆನಪಿದೆ. ಪೆಟ್ಟು ತಿಂದ ಒಂದು ನೆನಪಲ್ಲಿ ನಾನು ಅವರ ಪೆಟ್ಟನ್ನು ತಿಂದಿರುವಂತದ್ದೇ ನನಗೆ ನೆನಪಿದೆ. ಅವರು ಏನು ಕಲಿಸಿದ್ದಾರೆ ಅಂತ ಹೇಳುವಂಥದ್ದು ನಾನು ಮರೆತು ಬಿಟ್ಟಿದ್ದೀನಿ ಎಂಬ ಮಾತನ್ನ ಲೇಖಕರು ನೆನಪಿಸ್ತಾ ಇದ್ದಾರೆ. ಆದರೆ ಕೃಷ್ಣಪ್ಪಯ್ಯ ಮಾತ್ರ ನೆನಪಿನಲ್ಲಿದ್ದಾರೆ, ಆದ್ರೆ ಆ ಒಂದು ಲೇಖಕರು ಮಾತ್ರ ಇವತ್ತಿಗೂ ನನಗೆ ನೆನಪಿಗೆ ಇದೆ. ಅವರು ಹೊಡೆದಿರುವಂತಹ ಹೊಡೆತ ಮತ್ತೆ ಕೃಷ್ಣಪ್ಪಯ್ಯನವರ ನೆನಪಿದೆ, ಆದ್ರೆ ಅವರು ಮಾಡಿರುವಂತಹ ಪಾಠ ನೆನಪಿಲ್ಲ ಎಂಬ ಮಾತನ್ನ ಲೇಖಕರು ಹೇಳುತ್ತಾರೆ. ಇದಾದ ಮೇಲೆ ನಾನು ಅಮ್ಮನ ಊರು ಮೇಡಿಗೆಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ. ಏನ್ ಮಾಡ್ತಾರೆ, ಆ ಕೆರೆಕೊಪ್ಪದಿಂದ ಅವರು ಸ್ವಲ್ಪ ವರ್ಷಗಳಾದ್ಮೇಲೆ, ಕೆಲವು ಸಮಯ ಆದ್ಮೇಲೆ ಅಮ್ಮನ ಊರಿಗೆ ಮೇಳಿಗೆಗೆ ಹೋಗಿ ಅವರು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಕೆಲವು ಕಾಲವನ್ನ ಪ್ರಾಥಮಿಕ ಶಿಕ್ಷಣವನ್ನ ಕೆರೆಕೊಪ್ಪದಲ್ಲಿ ಮಾಡ್ತಾರೆ. ನನಗಾಗ ಎಷ್ಟು ವರ್ಷ ಅಂತ ಹೇಳ್ತಿದ್ದಾರೆ ಲೇಖಕರು? ನನಗೆ ಆಗ 6 ವರ್ಷ. ಅಂದ್ರೆ ಲೇಖಕರಿಗೆ 6 ವರ್ಷ ತುಂಬಿದಾಗ ಅವರು ಕೆರೆಕೊಪ್ಪದಲ್ಲಿರುವಂತಹ ಶಾಲೆಗೆ ವಿದ್ಯೆಯನ್ನು ಕಲಿಯುವುದಕ್ಕೆ ಹೋಗುವುದಕ್ಕೆ ಶುರು ಮಾಡಿದ್ರು. ಅಲ್ಲಿದ್ದ ಶೇಷಗಿರಿ ಮೇಷ್ಟ್ರು ನನ್ನ ಅಮ್ಮನಿಗೂ ಶಿಕ್ಷಕರಾಗಿದ್ದವರು. ಅಂದ್ರೆ ಅಮ್ಮನು ಓದುವಾಗ ಇದ್ದಂತಹ ಶಿಕ್ಷಕರೇ ಆ ಒಂದು ಇವರಿಗೆ ಶಿಕ್ಷಕರಾಗಿದ್ರು. ಯಾರು? ಶೇಷಗಿರಿ ಮೇಷ್ಟ್ರು. ಅವರಿಗೆ ಶಿಕ್ಷಕರಾಗಿ ಒಂದು ಶಿಕ್ಷಣವನ್ನ ನೀಡ್ತಾ ಇದ್ರು. ಅವರ ಲೇಖಕರ ತಾಯಿಗೆ ಕೂಡ ಇವರೇ ಶಿಕ್ಷಕರಾಗಿದ್ರು, ಹಾಗೆ ಲೇಖಕರಿಗೂ ಕೂಡ ಅವರೇ ಶಿಕ್ಷಕರಾಗಿ ಸಿಕ್ಕಿರುವಂತಹ ಒಂದು ವಿಷಯವನ್ನ ಹೇಳುತ್ತಾ ಇದ್ದಾರೆ. ಅದು ಏಕೋಪಾಧ್ಯಾಯ ಶಾಲೆ. ಏಕೋಪಾಧ್ಯಾಯ, ಒಬ್ಬರೇ ಒಬ್ಬರು ಶಾಲೆ ಇರುವಂತದ್ದು. ಅಂದ್ರೆ ಯಾರು ಕೂಡ ಹೆಚ್ಚಿನ ಶಿಕ್ಷಕರು ಇರದೆ ಒಬ್ಬರೇ ಪಾಠವನ್ನ ಎಲ್ಲಾ ಶಾಲೆಯ ಅಲ್ಲಿ ತರಗತಿಯ ಮಕ್ಕಳಿಗೆ ಮಾಡಬೇಕಾಗಿತ್ತು. ಶಾಲೆಯ ಹೊರಗೆ ಧೂಳು ತುಂಬಿದ ಅಂಗಳವಿತ್ತು. ಅಂದ್ರೆ ಶಾಲೆಯನ್ನ ಸರಿಯಾಗಿ ನಡೆಸಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲಾ ಮಕ್ಕಳಿಗೂ ಒಬ್ಬರೇ ಪಾಠ ಮಾಡಬೇಕು, ಹಾಗೆ ಅಲ್ಲಿರುವಂತಹ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ಸ್ವಚ್ಛತೆಯನ್ನ ಮಾಡುವುದರಿಂದ ಹಿಡಿದು ಎಲ್ಲವನ್ನ ಅವರೇ ಮಾಡಿಸಬೇಕಾಗಿತ್ತು. ಕೆಲಸದ ಒತ್ತಡ ಹೆಚ್ಚಾದಾಗ ಅಲ್ಲಿ ಶಾಲೆ ಧೂಳು ತುಂಬಿತ್ತು. ಧೂಳು ತುಂಬಿದ ಒಂದು ಅಂಗಳ ವಾತಾವರಣ ಇತ್ತು ಎಂಬ ಮಾತನ್ನ ಲೇಖಕರು ತನ್ನ ಒಂದು ಬಾಲ್ಯದ ಸಿಹಿ ನೆನಪುಗಳನ್ನ ತಿಳಿಸ್ತಾ ಇದ್ದಾರೆ. ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಕುಳಿಗಳ ಒಳಗೆ ಇರುವ ಒಂದು ಕಪ್ಪು ಹುಳು ಇರುತ್ತಿತ್ತು. ಆ ಶಾಲೆಯ ಅಂಗಳದಲ್ಲಿ ಧೂಳು ತುಂಬಿರುವುದರಿಂದ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಹುಂಡಗಳ ಮಧ್ಯೆ ಚಿಕ್ಕ ಚಿಕ್ಕ ಹುಳುಗಳು ಏನ್ ಮಾಡ್ತಾ ಇತ್ತು? ಅಲ್ಲಿ ವಾಸ ಮಾಡ್ತಾ ಇತ್ತು. ಆ ಹುಳು ಯಾವುದು? ಅದನ್ನು ತನ್ನಾದೇವಿ ಗುಬ್ಬಿ ಎಂದೆಲ್ಲ ಕರೆಯುತ್ತಾರೆ. ಆ ಒಂದು ಮಣ್ಣಿನ ಹೊಂಡದ ಒಳಗೆ ಚಿಕ್ಕ ಒಂದು ಹುಳಗಳು ಸಿಕ್ಕಿದಾಗ ಅದನ್ನ ತನ್ನಾದೇವಿ ಹುಳು ಅಂತ ಹೇಳ್ತಾ ಇದ್ರು. ಯಾವ ಹುಳು? ತನ್ನಾದೇವಿ ಹುಳಗಳು ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಅಥವಾ ಗುಬ್ಬಿ ಅಂತ ಹೇಳುವಂತಹ ಒಂದು ಹೆಸರನ್ನ ಅದಕ್ಕೆ ಕರೆಯುತ್ತಾ ಇದ್ರು. ಅದನ್ನು ಆ ಕುಳಿಗಳಿಂದ ಎಬ್ಬಿಸಿ ಆ ವೃತ್ತಾಕಾರದ ಒಂದು ಧೂಳಿನಲ್ಲಿ ಕುಳಿಗಳ ಮಧ್ಯೆ ಆ ಒಂದು ಹುಳ ಇದ್ದಾಗ ಆ ಒಂದು ಹುಳವನ್ನ ಎಬ್ಬಿಸ್ತಾ ಇದ್ರು. ಒಂದು ಕಡ್ಡಿಯನ್ನ ತಗೊಂಡ್ಬಿಟ್ಟು ಅದನ್ನ ಆ ಒಂದು ಕಡ್ಡಿಯನ್ನ ಆ ಒಂದು ಕುಳಿಗೆ ಚಿಕ್ಕ ಚಿಕ್ಕ ಹೊಂಡಗಳಿಗೆ
ಕಡ್ಡಿಯನ್ನ ಆಡಿಸಿದಾಗ ಆ ಒಂದು ಹುಳ ಮೇಲೆ ಬರ್ತಾ ಇತ್ತು. ಆ ಹುಳವನ್ನ ಮೇಲೆ ಎಬ್ಬಿಸಿ ಏನ ಹೇಳ್ತಾ ಇದ್ರು, ಕಾಶಿಗೆ ಹೋಗೋ ದಾರಿ ತೋರಿಸು, ಕಾಶಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದೆವು. ಆ ಒಂದು ಕಡ್ಡಿಯಿಂದ ಕುಳಿಯಿಂದ ಆ ತನ್ನಾದೇವಿ ಅಥವಾ ಗುಬ್ಬಿ ಅಂತ ಹೇಳುವಂತಹ ಹುಳವನ್ನ ಆ ಒಂದು ಕೈಯ ಮೇಲೆ ಹಾಕಿ, ಆ ಹಸ್ತದ ಮೇಲೆ ಹಾಕಿ ಒಂದು ಕೈಯಿಂದ ಬೆರಳಿನಿಂದ ಸುತ್ತ ತಿರುಗಿಸ್ತಾ ಇದ್ರು. ಕಾಶಿಗೆ ಹೋಗೋ ದಾರಿ ತೋರಿಸು, ಕಾಶಿಗೆ ಹೋಗೋ ದಾರಿ ತೋರಿಸು ಅಂತ ಹೇಳಿ ಅದನ್ನು ತಿರುಗಿಸ್ತಾ ಇದ್ರು ಎಂದು ಹೇಳ್ತಾ ಇದ್ದಾಗ ಏನಾಗುತ್ತೆ, ಬೆರಳಿನಿಂದ ಸುತ್ತು ಬರುತ್ತಿದ್ದೇವೆ, ಬೆರಳಿನಿಂದ ಸುತ್ತು ಬರಿಸ್ತಾ ಇದ್ವಿ. ಆಗ ಅದು ಹಿಂದೆ ಹಿಂದೆ ಹೋಗುತ್ತಿತ್ತು, ಅದು ಹಿಂದೆ ಹಿಂದೆ ಭಯದಿಂದ ಹಿಂದಕ್ಕೆ ಸರಿಯುತ್ತಾ ಇತ್ತು ಅಂತ ಹೇಳುವಂತ ಮಾತನ್ನ ಲೇಖಕರು ಹೇಳ್ತಾ ಇದ್ದಾರೆ. ಮೇಷ್ಟ್ರು ಗದರಿಸಿ ನಮ್ಮನ್ನು ಒಳ ಕರೆದು ಪಾಠ ಮಾಡಬೇಕಾಗುತ್ತಿತ್ತು. ಶಾಲೆಯಲ್ಲಿ ಈ ರೀತಿಯ ಒಂದು ಕೆಲಸವನ್ನ ಮಾಡಿದಾಗ ಶಾಲೆಯ ಮೇಷ್ಟ್ರು ಅಥವಾ ಆ ಒಂದು ಶಿಕ್ಷಕರು ಏನ್ ಮಾಡ್ತಾ ಇದ್ರು, ನಮ್ಮನ್ನ ಒಳಗೆ ಬೈದು ಒಳಗೆ ಕರೆದು ಪಾಠವನ್ನ ಶುರು ಮಾಡ್ತಾ ಇದ್ರು, ಬಯಸ್ಕೊಳ್ತಾ ಇದ್ವಿ ಅಂತ ಹೇಳುವಂತ ಮಾತನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ನಮಗೆ ತರಗತಿಯೊಳಗೆ ಕುಳಿತುಕೊಳ್ಳುವುದಕ್ಕಿಂತ ಹೊರಗೆ ಹೋಗಿ ಆಡುವುದೇ ಪ್ರಿಯವಾದುದರಿಂದ ಹೊರಗೆ ಹೋಗುವುದಕ್ಕೆ ಉಪಾಯ ಯೋಚಿಸುತ್ತಲೇ ಇರುತ್ತಿದ್ದೆವು. ನಮಗೆ ಪಾಠ ಕೇಳುವುದಕ್ಕೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ, ಹೊರಗಡೆ ಹೋಗಿ ಆಟ ಆಡುವಂಥದ್ದು ಇದು ತುಂಬಾ ಆಸಕ್ತಿ ಇತ್ತು. ಯಾರಿಗೆ, ಲೇಖಕರಿಗೆ, ಅವರ ಗೆಳೆಯರಿಗೂ ಕೂಡ ಕೆಲವರಿಗೆ ಇತ್ತು. ಹಾಗೆ ಅವರು ಆ ಒಂದು ಹೊರಗೆ ಹೋಗಿ ಆಟ ಆಡುವುದು ಹೇಗೆ ಅಂತ ಹೇಳಿ ಉಪಾಯವನ್ನ ಮಾಡ್ತಾ ಇದ್ರು, ಉಪಾಯವನ್ನ ಹುಡುಕ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಸುಲಭದ ಉಪಾಯವೆಂದರೆ ಒಂದಕ್ಕೆ ಸಾರ್ ಎಂದು ಎದ್ದು ನಿಂತು ಕೇಳುವುದು. ಸಾಮಾನ್ಯವಾಗಿ ನೀವು ಕೂಡ ಶಾಲೆಯಲ್ಲಿ ಏನ್ ಹೇಳ್ತೀರಾ, ಟಾಯ್ಲೆಟ್ಗೆ ಬಾತ್ರೂಮ್ಗೆ ಹೋಗ್ಬೇಕಾದಾಗ ಒಂದಕ್ಕೆ ಸಾರ್ ಅಂತ ಹೇಳಿ ಬೆರಳನ್ನ ತೋರಿಸ್ತೀರಾ, ಸಾರ್ ಅಂತ ತೋರಿಸ್ತೀರಾ. ಕೆಲವು ಮಕ್ಕಳು ಒಂದಕ್ಕೆ ಅಂತ ಹೇಳಲ್ಲ, ಸಾಮಾನ್ಯವಾಗಿ ಹೀಗೆ ತೋರಿಸಿದ್ರೆ ಶಿಕ್ಷಕರಿಗೆ ಅರ್ಥ ಆಗ್ತಾ ಇತ್ತು. ಅವರು ಕೈ ಸನ್ನೆ ಮಾಡಿ ಆಯ್ತು ಹೋಗು ಅಂತ ಹೇಳಿ ಪಾಠ ಮಾಡುವ ಮಧ್ಯೆ ಆ ಒಂದು ಶಿಕ್ಷಕರು ವಿದ್ಯಾರ್ಥಿಗಳನ್ನ ಕಳಿಸ್ತಾರೆ. ಈ ತರ ಎದ್ದು ನಿಂತು ಬೆರಳು ತೋರಿಸಿದ್ರೆ ಶಿಕ್ಷಕರು ಕೂಡಲೇ ಅರ್ಥ ಮಾಡಿಕೊಂಡು ಅವರನ್ನ ಆ ಒಂದು ನೇಚರ್ ಕಾಲ್ ಅಂತ ಹೇಳ್ತೀವಿ ಅಥವಾ ಆ ಒಂದು ಬಾತ್ರೂಮ್ಗೆ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ರು. ಹೀಗೆ ಅವರು ಹೊರಗೆ ಹೋಗಲು ಅನುಮತಿ ಕೊಡುತ್ತಿದ್ದರು. ಈ ರೀತಿ ಬೆರಳು ತೋರಿಸಿ ಒಂದಕ್ಕೆ ಸಾರ ಅಂತ ಹೇಳಿದಾಗ, ಲೇಖಕರು ತೋರಿಸಿದಾಗ ನೀನು ಹೊರಗೆ ಹೋಗು ಅಂತ ಹೇಳಿ ಅನುಮತಿಯನ್ನ ಆ ಒಂದು ಶಿಕ್ಷಕರು ಕೊಡ್ತಾ ಇದ್ರು ಎಂಬ ಮಾತನ್ನ ಆ ಒಂದು ಬಾಲ್ಯದ ನೆನಪುಗಳನ್ನ ಲೇಖಕರು ಯು ಆರ್ ಅನಂತಮೂರ್ತಿ ಅವರು ಹೇಳ್ತಾ ಇದ್ದಾರೆ. ಸತತ ಮಳೆ ಸುರಿಯುತ್ತಿದ್ದ ಮಳೆಗಾಲದಲ್ಲಿ ಮನೆಯಲ್ಲಿ ಸೋರದ ಭಾಗವನ್ನು ನಾವು ಹುಡುಕಬೇಕಾಗುತ್ತಿತ್ತು. ಅಂದ್ರೆ ಹಳೆಯ ಮನೆಯಲ್ಲಿ ಇರ್ತಾ ಇದ್ರು, ಹೊಸ ಮನೆ ಕಟ್ಟಿರಲಿಲ್ಲ, ಅವರಲ್ಲಿ ಮನೆಯಲ್ಲಿ ಅಪಾರವಾಗಿರುವಂತಹ ಬಡತನ ಇರುವುದರಿಂದ ಅವರು ಕಷ್ಟದ ಜೀವನವನ್ನ ಅನುಭವಿಸ್ತಾರೆ. ಆ ಒಂದು ಕಷ್ಟದ ಜೀವನವನ್ನು ಅನುಭವಿಸ್ತಾ ಇದ್ದಾಗ ಮಳೆಗಾಲ ಬರುವಾಗ ಮಳೆ ಬಂದಾಗ ಜೋರಾಗಿ ಮಳೆಯಲ್ಲಿ ಎಲ್ಲಿ ಸೋರದ ಜಾಗ ಇದೆ ಅಂತ ಹೇಳಿ ಹುಡುಕೊಂಡು ಅಲ್ಲಿ ಮಳೆಯಿಂದ ರಕ್ಷಣೆಯನ್ನ ಪಡೆಯುತ್ತಾ ಇದ್ರು ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ನಮ್ಮ ಸಂಬಂಧಿಕರು ಅಪ್ಪನ ಸ್ನೇಹಿತರು ಒಣಸೌದೆ ಅಕ್ಕಿ ಬೇಳೆ ಜೋನೆ ಬೆಲ್ಲವನ್ನು ಸಂಗ್ರಹಿಸಲು ನೆರವಾಗುತ್ತಿದ್ದರು. ಮಳೆಗಾಲ ಶುರು ಆಗುವುದಕ್ಕಿಂತ ಮುಂಚೆ ಅವರ ಸ್ನೇಹಿತರು ಸಂಬಂಧಿಕರು ಅವರ ಮನೆಯಲ್ಲಿ ಬಂದು ಸಹಾಯ ಮಾಡ್ತಾ ಇದ್ರು. ಮಳೆಗಾಲದಲ್ಲಿ ನಮ್ಗೆ ಹೊರಗಡೆ ಹೋಗಿ ಸಂಪಾದನೆ ಮಾಡುವುದಕ್ಕೆ ಕಷ್ಟ ಆಗುತ್ತೆ. ಮಳೆಗಾಲಕ್ಕೆ ಬೇಕಾಗಿರುವಂತಹ ಒಂದು ಆಹಾರ ಸಾಮಗ್ರಿಗಳನ್ನ ಅಡುಗೆ ಮಾಡುವುದಕ್ಕೆ ಆವಾಗಿನ ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ ಎಲ್ಲ ಇರಲಿಲ್ಲ. ಅವಾಗ ಅವರು ಕಟ್ಟಿಗೆಯನ್ನೇ ಉಪಯೋಗಿಸಿಕೊಂಡು ಆಹಾರವನ್ನ ಬೇಯಿಸುವಂತದ್ದು ಮಾಡ್ತಾ ಇದ್ರು. ಆಹಾರದ ಒಂದು ಬೇಯಿಸುವುದಕ್ಕೆ ಆ ಒಂದು ಉಪಯೋಗಕ್ಕಾಗಿ ಕಟ್ಟಿಗೆಯನ್ನ ಮಳೆಗಾಲದಲ್ಲಿ ಮುಂಚಿತವಾಗಿ ಶೇಖರಣೆ ಮಾಡುವಂತದ್ದು, ಅಕ್ಕಿಗಳನ್ನ ಧಾನ್ಯಗಳನ್ನ ಬೇಳೆಗಳನ್ನ ಈ ರೀತಿ ಜೋನಿ ಬೆಲ್ಲವನ್ನ ಅಂದ್ರೆ ನೀರು ಬೆಲ್ಲವನ್ನ, ಜೋನಿ ಬೆಲ್ಲ ಅಂತ ಹೇಳಿದ್ರೆ ಏನು, ನೀರು ಬೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಮಳೆಗಾಲಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಸಂಗ್ರಹ ಮಾಡಿ ಇರ್ತಾ ಇದ್ರು. ಯಾರು ಇವರಿಗೆ ನೆರವಾಗ್ತಾ ಇದ್ರು, ಅವರ ಸ್ನೇಹಿತರು ಹಾಗೆಯೇ ಸಂಬಂಧಿಕರು ಬಂದು ಸಹಾಯ ಮಾಡ್ತಾ ಇದ್ರು. ನೀವು ಕೂಡ ಮನೆಯಲ್ಲಿ ಮಳೆಗಾಲ ಬರುವ ಮುಂಚೆ ಹಾಗೆ ಸಂಗ್ರಹ ಮಾಡಿ ಇರ್ತಾರಲ್ವ ಮಕ್ಕಳೇ, ನಿಮ್ಮ ಅಪ್ಪ ಅಮ್ಮ ಮಾಡಿ ಕೂಡಿ ನಿಮ್ಮ ಮಾವಂದಿರು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರೆಲ್ಲ ನೆರವಾಗಿ ಒಬ್ರಿಗೊಬ್ಬರಿಗೂ ಸಹಾಯ ಮಾಡಿ ಒಬ್ಬರಿಗೊಬ್ಬರಿಗೂ ಅನುಕೂಲ ಆಗುವ ಹಾಗೆ ಮಳೆಗಾಲಕ್ಕೆ ಸಂಗ್ರಹ ಮಾಡಿ ಇರ್ತಾರೆ. ಆಗೆಲ್ಲ ಕಾಡು ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಗುತ್ತಿತ್ತು. ಮಲೆನಾಡಿನಲ್ಲಿ ಕರಾವಳಿ ಪ್ರದೇಶ, ದಕ್ಷಿಣ ಕನ್ನಡ, ಶಿವಮೊಗ್ಗ, ತೀರ್ಥಹಳ್ಳಿ, ಶೃಂಗೇರಿ, ಆ ಕಡೆ ಉಡುಪಿ, ಈ ಕಡೆ ಎಲ್ಲ ಸಾಮಾನ್ಯವಾಗಿ
ತುಂಬಾ ಮರಗಿಡಗಳು ಇರುವುದರಿಂದ ಅಲ್ಲಿ ತುಂಬಾ ಮರಗಳು ಹಲಸಿನ ಹಣ್ಣಿನ ಮರಗಳಿರುವುದರಿಂದ ಕಾಡಿನ ಅದು ಆ ಒಂದು ಕಾಡು ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಗುತ್ತಿತ್ತು ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ಕವಿಗಳ ಆ ಒಂದು ಲೇಖಕರ ಊರಿನಲ್ಲಿ ಕೂಡ ಹಣ್ಣುಗಳು ಸಿಗ್ತಾ ಇತ್ತು ಜೊತೆಗೆ ಅದು ಕಾಯಿಯಿಂದ ಹಣ್ಣಿನ ತನಕ ಎಲ್ಲಾ ಹಂತಗಳಲ್ಲೂ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು ನೋಡಿ ಈ ಒಂದು ಕಾಯಿಲೆಯಿಂದ ಜೊತೆಗೆ ಅದು ಕಾಯಿಲೆಯಿಂದ ಕೂಡ ಆ ಒಂದು ಹಣ್ಣಿನ ತನಕ ಅದು ಕೆಲವೊಂದು ಕಾಯಿಲೆಗೆ ಕೂಡ ಹಂತ ಹಂತವಾಗಿ ಪ್ರಯೋಜನವನ್ನು ಪಡೆಕೊಳ್ತಾ ಇದ್ದರು ಅದರ ಹಣ್ಣನ್ನು ತಿಂತಾ ಇದ್ದರು ಅದರ ಸಿಪ್ಪೆ ಪ್ರತಿಯೊಂದು ಕೂಡ ಉಪಯೋಗಕ್ಕೆ ಬರ್ತಾ ಇತ್ತು ಅದರ ಮರ ಬರದಿಂದ ಹಿಡಿದು ಹಣ್ಣಿನಿಂದ ಹಿಡಿದು ಅದರ ಸಿಪ್ಪೆ ಬೀಜ ಎಲ್ಲವನ್ನೂ ಕೂಡ ಉಪಯೋಗ ಮಾಡ್ತಾ ಇದ್ದರು ನಮ್ಮ ಕಡೆ ಸಾಮಾನ್ಯವಾಗಿ ಆ ಒಂದು ಹಲಸಿನ ಹಣ್ಣಿನ ಸಿಪ್ಪೆಯನ್ನ ಹಸುಗಳಿಗೆ ತಿನ್ನುವುದಕ್ಕೆ ಕೊಡ್ತೀವಿ ಹಾಗೆ ಹಣ್ಣನ್ನು ತಿನ್ನುವಂಥದ್ದು ಹಣ್ಣಿನಿಂದ ಕೆಲವೊಂದು ಚಿಪ್ಸ್ ಅನ್ನು ಮಾಡುವಂಥದ್ದು ಹಪ್ಪಳವನ್ನು ಮಾಡುವಂಥದ್ದು ಹಾಗೆ ಅದರ ಪಲ್ಯವನ್ನು ಮಾಡುವಂಥದ್ದು ಹಾಗೆ ಆ ಒಂದು ಕಾಯಿಯಾಗಿದ್ದಾಗ ಹಲಸಿನ ಹಣ್ಣಿನ ಒಳಗೆ ಇರುವಂತಹ ಒಂದು ಮುಖ್ಯ ಹಣ್ಣಿನ ಒಂದು ಅಂಶ ಏನಿದೆ ಅದು ಹಣ್ಣಾಗುವಂತಹ ಮುಂಚೆಯೇ ಅದು ಕಾಯಿ ಇದ್ದಾಗಲೇ ಅದರ ಬೀಜವನ್ನು ಬೇರ್ಪಡಿಸಿ ಅದನ್ನ ಉಪ್ಪು ನೀರಲ್ಲಿ ಹಾಕಿ ಶೇಖರಣೆ ಮಾಡಿ ಮಳೆಗಾಲದಲ್ಲಿ ಅಥವಾ ಸುಮಾರು 1 ವರ್ಷಗಳ ಕಾಲ ಆ ಒಂದು ಉಪ್ಪು ನೀರಿನಿಂದ ನಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ಪಲ್ಯವನ್ನ ಎಲ್ಲ ಮಾಡುವಂಥದ್ದು ಈ ರೀತಿ ಆ ಒಂದು ಹಲಸಿನ ಹಣ್ಣಿನ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ವಿ ಹಾಗೆ ಇದು ಹಲವಾರು ರೀತಿಯಲ್ಲಿ ಉಪಯೋಗ ಬರ್ತಾ ಇತ್ತು ಬೀಜ ಕೂಡ ಅದನ್ನ ಉಪಯೋಗ ಮಾಡ್ತಾ ಇದ್ರು ಸುರಿಯುವ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಬಚ್ಚಲ ಒಲೆಯ ಬೆಂಕಿ ಎದುರು ಕುಳಿತು ಕೈಗಳನ್ನು ಮುಂಚಾಚಿ ಬೆಂಕಿ ಕಾಯಿಸುತ್ತಿದ್ದೆವು ಬಚ್ಚಲ ಮನೆ ಅಂತ ಹೇಳಿದ್ರೆ ಸ್ನಾನ ಮಾಡುವಂತಹ ಒಂದು ಕೋಣೆ ಕೊಠಡಿ ಅಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ರು ದೊಡ್ಡ ಒಂದು ಹಂಡೆಯನ್ನ ಇಟ್ಟು ನೀರು ತುಂಬಿಸಿ ಅದರ ಕೆಳಗೆ ಒಲೆಯನ್ನ ನಿರ್ಮಾಣ ಮಾಡಿ ಒಲೆಯಲ್ಲಿ ಬೆಂಕಿಯನ್ನ ಹಚ್ಚಿ ಕೈಯನ್ನ ಅದರ ಮುಂದೆ ಇಟ್ಬಿಟ್ಟು ಚಳಿಗೆ ಮಳೆಯೆಲ್ಲ ಇದ್ದಾಗ ಸಾಮಾನ್ಯವಾಗಿ ಚಳಿ ಜಾಸ್ತಿ ಇರೋದ್ರಿಂದ ಕೈಯನ್ನ ಇಟ್ಬಿಟ್ಟು ಏನ್ ಮಾಡ್ತಾ ಇದ್ರು ಚಳಿಯನ್ನ ಕಾಯಿಸುವಂತದ್ದನ್ನ ಈ ಬೆಂಕಿ ಎದುರು ಅವರು ಕೈಗಳನ್ನ ಮುಂದೆ ಚಾಚಿ ಬೆಂಕಿ ಕಾಯಿಸ್ತಾ ಇದ್ವಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇದ್ದಾರೆ ಆ ಜಡಿ ಮಳೆಯಲ್ಲಿ ಬೆಂಕಿಯ ಹಿತ ಸುಖವೆನಿಸುತ್ತಿತ್ತು ಚಳಿಯಾದಾಗ ಆ ಒಂದು ಬೆಂಕಿಯ ಆ ಒಂದು ಬಿಸಿ ತಟ್ಟಿದಾಗ ಬಿಸಿಯ ಒಂದು ಅನುಭವ ಸಿಕ್ಕಿದಾಗ ತುಂಬಾ ಅವರಿಗೆ ಒಂದು ರೀತಿಯ ಆನಂದ ಸುಖ ಸಿಗ್ತಾ ಇತ್ತು ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ಒಲೆಗೆ ಹಲಸಿನ ಬೀಜಗಳನ್ನು ಹಾಕಿ ಸುಟ್ಟು ತಿನ್ನುತ್ತಾ ನಮ್ಮ ಜೊತೆ ಇರುತ್ತಿದ್ದ ಯಾರಾದರೂ ದೊಡ್ಡವರು ಹೇಳುವ ಕಥೆಗಳನ್ನು ಬಾಯಿ ಬಿಟ್ಟುಕೊಂಡು ಆಲಿಸುತ್ತಿದ್ದೆವು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಅವರ ಜೊತೆ ಆ ಲೇಖಕರ ಬಾಲ್ಯದಲ್ಲಿ ಆ ಒಂದು ಬಿಸಿಯನ್ನ ಒಲೆಯ ಮುಂದೆ ಏನ್ ಮಾಡ್ತಾ ಇದ್ರು ಹಲಸಿನ ಒಂದು ಬೀಜಗಳನ್ನ ಬೆಂಕಿಗೆ ಹಾಕಿ ಸುಡುವಂಥದ್ದು ಹಾಗೆ ಆ ಒಂದು ಹಣ್ಣಿನ ಬೀಜವನ್ನ ಬೆಂಕಿಗೆ ಹಾಕಿ ಸುಟ್ಟು ಅದನ್ನ ಹಲಸಿನ ಬೀಜವನ್ನ ತಿಂದು ಸಂತೋಷ ಪಡ್ತಾ ಇದ್ರು ಹಾಗೆ ಆ ಒಂದು ಸಮಯದಲ್ಲಿ ಮನೆಯಲ್ಲಿರುವಂತಹ ಯಾರಾದ್ರೂ ದೊಡ್ಡವರು ಕಥೆಗಳನ್ನ ಹೇಳ್ತಾ ಇದ್ರು ಬಾಯಿ ಬಿಟ್ಕೊಂಡು ಆ ಹಿರಿಯರು ದೊಡ್ಡವರು ಹೇಳುವಂತಹ ಕಥೆಯನ್ನ ನಾವು ಹಲಸಿನ ಬೀಜಗಳನ್ನ ತಿನ್ನುತ್ತಾ ಸಂತೋಷ ಪಡುತ್ತಾ ಕೇಳುತ್ತಾ ಇದ್ವಿ ಎಂಬ ಮಾತನ್ನ ಇಲ್ಲಿ ಲೇಖಕರು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇದು ಯಾವ ಹಣ್ಣು ನೋಡಿ ಇದು ಹಲಸಿನ ಕಾಯಿ ಅಥವಾ ಹಲಸಿನ ಹಣ್ಣು ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನೀವು ನೋಡಿರ್ಬೋದು ಹಲಸಿನ ಮರ ನಿಮ್ಮ ಮನೆಯಲ್ಲಿ ಇದ್ರೆ ನಿಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಹಲಸಿನ ಹಣ್ಣನ್ನ ನೀವು ನೋಡಿರ್ತೀರಾ ಮಕ್ಕಳೇ ಹಾಗೆ ಮುಂದಿನ ಭಾಗದಲ್ಲಿ ಏನಿದೆ ಬೇಸಿಗೆಯಲ್ಲಿ ನಮ್ಮಮ್ಮ ಮಳೆಗಾಲದ ದಿನಗಳಿಗೆಂದು ಹಪ್ಪಳ ಸಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದರು ನೋಡಿ ಮಳೆಗಾಲದಲ್ಲಿ ಆ ಒಂದು ಹಲಸಿನ ಹಣ್ಣಿನಿಂದ ಕಾಡು ಹಲಸು ಅಥವಾ ಹಲಸಿನ ಹಣ್ಣಿನಿಂದ ಏನ್ ಮಾಡ್ತಾ ಇದ್ರು ಹಪ್ಪಳವನ್ನ ಸಂಡಿಗೆಯನ್ನ ಎಲ್ಲ ಮಾಡಿ ತಿನ್ನುವುದಕ್ಕೆ ಒಣಗಿಸಿ ಇಡುತ್ತಿದ್ದರು ಮನೆಯ ಹಿರಿಯರಿಗೆ ಮಾತ್ರ ಗೊತ್ತಿದ್ದ ಕೆಲವು ಔಷಧೀಯ ಗುಣಗಳ ಸೊಪ್ಪುಗಳನ್ನು ಬೇಯಿಸಿ ನಿತ್ಯ ಊಟದಲ್ಲಿ ಬಳಸುತ್ತಿದ್ದರು ನಿತ್ಯ ಊಟದಲ್ಲಿ ಕೆಲವೊಂದು ಔಷಧೀಯ ಅಂಶಗಳನ್ನ ಹೊಂದಿರುವಂತಹ ಸೊಪ್ಪುಗಳನ್ನ ಊಟದಲ್ಲಿ ತಿನ್ನುವುದಕ್ಕೆ ಬಳಸ್ತಾ ಇರ್ತಾರೆ ಅಂದ್ರೆ ಯಾವುದೇ ಕಾಯಿಲೆಗಳು ಬರಬಾರ್ದು ಆರೋಗ್ಯದಲ್ಲಿ ಇರುವಂತಹ ಒಂದು ದೃಷ್ಟಿಯಿಂದ ಆರೋಗ್ಯವಾಗಿ ಸದಾ ಇರುವಂತಹ ದೃಷ್ಟಿಯಿಂದ ಅವರು ಏನ್ ಮಾಡ್ತಿದ್ದಾರೆ ಕಾಯಿಲೆ ಬರದ ಹಾಗೆ ಮುಂಚಿತವಾಗಿಯೇ ಒಂದು ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ರು ಔಷಧೀಯ ಗುಣಗಳಿರುವಂತಹ ಒಂದು ಗಿಡಗಳನ್ನ ಸಸ್ಯಗಳನ್ನ ಎಲೆಗಳನ್ನ ಬಳಸ್ಕೊಂಡು ಅದು ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ರು ನಿಮ್ಗೆ ಗೊತ್ತಿರುವಂತಹ ಸಾಮಾನ್ಯವಾಗಿ ಔಷಧೀಯ ಗುಣಗಳನ್ನ ಹೊಂದಿರುವಂತಹ ಒಂದು ಗಿಡಗಳು ಅಥವಾ ಎಲೆಗಳು ಗೊತ್ತಿದ್ರೆ ಹೇಳಿ ಮಕ್ಕಳೇ ಸರಿ ತುಳಸಿ ಗಿಡ ತುಳಸಿಯ ಎಲೆಗಳನ್ನ ಶೀತ ಅಥವಾ ಗಂಟಲಿನ ತೊಂದರೆ ಆದಾಗ ಅದನ್ನ ಉಪಯೋಗಿಸ್ತೀವಿ ಹಾಗೆಯೇ ಬೇರೆ ಅರಸಿನ ಅರಸಿನವನ್ನು ಕೂಡ ಅದನ್ನ ಶೀತವಾಗುವುದಕ್ಕೆ
ಹಾಲಲ್ಲಿ ಹಾಕಿ ಬಿಸಿ ಹಾಲಿಗೆ ಹಾಕಿ ಕುಡಿಯುವಂಥದ್ದು, ನಾವು ಮಾಡುವಂತಹ ಆಹಾರ ಪದಾರ್ಥಗಳಿಗೆ ಅದನ್ನ ಹಾಕಿ ಉಪಯೋಗಿಸುವಂಥದ್ದು ಕೂಡ ಮಾಡ್ತೀವಿ. ಹಾಗೆ ಒಂದೆಲಗ, ಒಂದೆಲಗವನ್ನ ತಿಂದ್ರೆ ನಮ್ಮ ಜ್ಞಾನ ಏಕಾಗ್ರತೆ ಹೆಚ್ಚಾಗುತ್ತೆ, ಏಕಾಗ್ರತೆ ಚುರುಕಾಗುತ್ತೆ, ಏಕಾಗ್ರತೆ ಜ್ಞಾನವನ್ನು ಇನ್ನಷ್ಟು ಚೆನ್ನಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇದರ ಚಟ್ನಿಯನ್ನ ಕೂಡ ಮಾಡಿ ಊಟದೊಟ್ಟಿಗೆ ಒಂದೆಲಗವನ್ನ ತಿಂತಾರೆ, ಬ್ರಾಹ್ಮಿ ಅಂತ ಕೂಡ ಹೇಳ್ತಾರೆ ಒಂದೆಲಗಕ್ಕೆ. ಹಾಗೆ ಈ ರೀತಿ ಹಲವಾರು ಜಾತಿಯ ಔಷಧೀಯ ಗಿಡಗಳನ್ನ, ಔಷಧೀಯ ಗುಣಗಳನ್ನ ಹೊಂದಿರುವಂತಹ ಗಿಡಗಳು, ದೊಡ್ಡ ಪಾತ್ರೆ ಕೂಡ ಇರಬಹುದು, ಇದನ್ನ ಕೂಡ ಅವರು ಆರೋಗ್ಯಕ್ಕೋಸ್ಕರ ತಿನ್ನುವಂತಹ ಕೆಲಸವನ್ನ, ಕೆಲವೊಂದು ಎಲೆಗಳನ್ನ ತಿಂತಾ ಇದ್ರು, ಊಟದಲ್ಲಿ ಕೂಡ ಬಳಸಲ್ಪಡ್ತಾ ಇದ್ರು. ಆ ಮಾತನ್ನ ಲೇಖಕರು ಕೂಡ ಹೇಳ್ತಾ ಇದ್ದಾರೆ. ಅದು ಎರಡನೇ ಮಹಾಯುದ್ಧದ ಕಾಲ, ಸುಮಾರು 1932 ಕಾಲ, 1932 ಈ ಕಾಲ ಒಂದನೇ ಮಹಾಯುದ್ಧ ಕಾಲದ ಎರಡನೇ ಮಹಾಯುದ್ಧದ ಒಂದು ಸಂದರ್ಭ ಅಂತ ಹೇಳ್ತಿದ್ದಾರೆ. ಕೆರೆಕುಪ್ಪದಲ್ಲಿ ಅಂಗಳದ ಆಚೆ ಮನೆಯನ್ನು ಆಕ್ರಮಿಸಲು ಹಂಚುತ್ತಾ ಇರುವ ಅರಣ್ಯವಿತ್ತು. ಅಂದ್ರೆ ಆ ಒಂದು ಕೆರೆಕೊಪ್ಪದಲ್ಲಿ ಎರಡನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಅವರು ಇರುವಂತಹ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಕೆರೆಕೊಪ್ಪದ ಆ ಒಂದು ಅಂಗಳದಲ್ಲಿ, ಮನೆಯ ಅಂಗಳದಲ್ಲಿ, ಆ ಒಂದು ಅಂಗಳದ ಆಚೆ, ಮನೆಯ ಆ ಒಂದು ಊರಿನ ಆಚೆ, ಅಂಗಳದ ಆಚೆ ಏನಾಗಿತ್ತು, ಮನೆಯ ಅಂಗಳದ ಆಚೆ ಮನೆಯನ್ನು ಆಕ್ರಮಿಸಲು ಹೊಂಚುತ್ತಾ ಇರುವ ಅರಣ್ಯವಿತ್ತು. ಆ ಒಂದು ಆ ಅರಣ್ಯ ಪ್ರದೇಶದವರು ಅಥವಾ ಆ ಒಂದು ಅರಣ್ಯದಲ್ಲಿ, ಆ ಒಂದು ಫಾರೆಸ್ಟ್ ಅಲ್ಲಿ ಕೆಲಸ ಮಾಡುವವರು ನಮ್ಮ ಮನೆಯನ್ನ ಆಕ್ರಮಿಸುವುದಕ್ಕೆ ಹೊಂಚನ್ನ ಆ ಒಂದು ಜನರು ಮಾಡ್ತಾ ಇದ್ರು ಅಂತ ಹೇಳುವಂತ ಮಾತನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಮಕ್ಕಳೇ ನೋಡಿ, ಮಳೆಗಾಲದಲ್ಲಿ ಆ ಒಂದು ಕಾಡು ಹಲಸು ಅಥವಾ ಇನ್ನಿತರ ನಾವು ಬೆಳೆಸಿರುವಂತಹ ಹಲಸಿನ ಮರಗಳಿಂದ, ಬೆಳೆದಿರುವಂತಹ ಹಲಸಿನಿಂದ ಹಪ್ಪಳವನ್ನ ಈ ರೀತಿ ಮಾಡಿ ಒಣಗಿಸಿ ಶೇಖರಣೆ ಮಾಡಿ ಆಮೇಲೆ ಮಳೆಗಾಲದಲ್ಲಿ, ಚಳಿಗಾಲ ಎಲ್ಲ ಇದ್ದಾಗ, ಮಳೆ ಬಂದಾಗ ಬಿಸಿ ಬಿಸಿಯಾಗಿ ಎಣ್ಣೆಯಲ್ಲಿ ಅದನ್ನ ಹುರಿದು ಅಥವಾ ಫ್ರೈ ಮಾಡಿ ತಿನ್ನುವಂಥದ್ದು ತುಂಬಾ ರುಚಿಕರವಾಗಿರುತ್ತೆ. ಆ ಒಂದು ಹಪ್ಪಳ ಮಾಡುವಂತಹ ಒಂದು ಒಣಗುವುದಕ್ಕೆ ಒಣಗಿಸುವಂತಹ ಹಪ್ಪಳಗಳನ್ನ ಜೋಡಿಸಿ ಸಂಗ್ರಹ ಮಾಡಿ ಮನೆಯೊಳಗೆ ಇಡುವಂತಹ ಒಂದು ದೃಶ್ಯವನ್ನ, ಹಾಗೆ ಈ ಒಂದು ಹಪ್ಪಳದ ಚಿತ್ರವನ್ನ ನಾವು ಇಲ್ಲಿ ಈ ಒಂದು ಚಿತ್ರದಲ್ಲಿ ನೋಡಬಹುದಾಗಿದೆ. ಹಾಗೆ ನಸುಕಿನಲ್ಲಿ ಎದ್ದು, ನಸುಕು ಅಂತ ಹೇಳಿದ್ರೆ ಮುಂಜಾನೆ, ಬೆಳಗಿನ ಹೊತ್ತಿನಲ್ಲಿ ಎದ್ದು ಮನೆಯದರು ಅರಣ್ಯದ ಅಂಚಿನಲ್ಲಿ ಇದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರದ ಆಕಾರದ ರಂಜದ ಹೂಗಳನ್ನು ಆರಿಸುವುದು, ದೂರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು, ಕೇದಗೆ ಅರಳಿದೆಯೇ, ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರೆಯಾಯಿತೆ, ಮೊಟ್ಟೆ ಮರೆಯಾಯಿತೆ ಎಂದು ಬಿದಿರಿನ ಸಂದಿಯಿಂದ ನಿತ್ಯ ನೋಡುವುದು ನನಗೆ ಖುಷಿಯ ಸಂಗತಿಗಳು. ಏನ್ ಹೇಳ್ತಿದ್ದಾರೆ, ಅರಣ್ಯದ ಅಂಚಿನಲ್ಲಿ ಅಂದ್ರೆ ಅರಣ್ಯದ ಕೊನೆಯಲ್ಲಿ ಹೋಗಿ, ಆ ಮನೆ ಅಂಗಳದಲ್ಲಿ ಅರಣ್ಯ, ಮನೆಯ ಅಂಗಳದ ಆಚೆ ಇರೋದ್ರಿಂದ ಆ ಅರಣ್ಯದ ಆ ಒಂದು ಅಂಚಿಗೆ ಹೋಗಿ, ಕೊನೆಗೆ ಹೋಗಿ ಏನ್ ಮಾಡ್ತಿದ್ದಾರೆ, ಅಲ್ಲಿರುವಂತಹ ಮರಗಳಿಂದ ಬಿದ್ದಿರುವಂತಹ ರಂಜದ ಹೂಗಳನ್ನ, ಯಾವ ರೀತಿ ನಕ್ಷತ್ರದ ಆಕಾರದಂತೆ ಇರುವಂತಹ ರಂಜದ ಹೂಗಳನ್ನ ಅವರು ಇದು ಮಾಡ್ತಾ ಇದ್ರು, ಆರಿಸ್ತಾ ಇದ್ರು, ನಕ್ಷತ್ರದ ಆಕಾರದಲ್ಲಿರುವಂತಹ ರಂಜದ ಹೂಗಳನ್ನ ಆರಿಸಿಬಿಟ್ಟು ಮನೆಗೆ ತರುವಂತದ್ದು. ಹಾಗೆಯೇ ದೂರ್ವೆಯನ್ನ ಹುಲ್ಲಲ್ಲಿ ಹುಡುಕಿ ಕಿತ್ತು, ದೂರ್ವೆ ಅಂತ ಹೇಳಿದ್ರೆ ಆ ಹುಲ್ಲುಗಳ ಮಧ್ಯೆ ಗರಿಕೆ ಹುಲ್ಲುಗಳನ್ನ, ಗರಿಕೆ ಹುಲ್ಲು ಇದು ಗಣಪತಿಗೆ ಕೂಡ ಇಷ್ಟವಾಗಿರುವಂಥದ್ದು, ಗರಿಕೆ ಪ್ರಿಯ, ಗಣಪತಿ ಮೋದಕ ಪ್ರಿಯ, ಹಾಗೆಯೇ ಗರಿಕೆ ಪ್ರಿಯನಾಗಿರ್ತಾನೆ. ಗರಿಕೆಯನ್ನ ಪೂಜೆ ಮಾಡುವಾಗ ಸಮರ್ಪಣೆ ಮಾಡ್ತಾರೆ, ಯಾರಿಗೆ, ಗರಿಕೆ ಹುಲ್ಲಿನ ಹಾರವನ್ನ ಮಾಡಿ ಗಣಪತಿಗೆ, ಗಣೇಶ ದೇವರಿಗೆ ಹಾಕುತ್ತಾರೆ. ಹಾಗೆ ಆ ಒಂದು ಗರಿಕೆ ಹುಲ್ಲನ್ನ, ದೂರ್ವೆಯನ್ನ ಹುಡುಕಿ ಕಿತ್ತು ತರುತ್ತಾ ಇದ್ರು. ಏನ್ ಮಾಡ್ತಾ ಇದ್ರು ಈ ಲೇಖಕರು, ಆ ಒಂದು ಸಂದರ್ಭದಲ್ಲಿ ರಂಜದ ಹೂಗಳನ್ನ ಮರಗಳಿಂದ ಬಿದ್ದಾಗ ಕಾಡಿನ ಅಂಚಿಗೆ ಹೋಗಿ ಆರಿಸಿ ತರುವಂತದ್ದು, ಹಾಗೆ ದೂರ್ವೆ ಗರಿಕೆ ಹುಲ್ಲನ್ನ ಹುಡುಕಿ ಹುಲ್ಲಿನ ಮಧ್ಯದಿಂದ ಅಥವಾ ಮಧ್ಯದಿಂದ ಕಿತ್ತು ತರುವುದು. ಹಾಗೆ ಕೇದಗೆ ಅಂತ ಹೇಳುವಂತ ಒಂದು ಹೂವು, ಅದು ಒಂದು ಸಾಮಾನ್ಯವಾಗಿರುವಂತ ಒಂದು ಮರದಿಂದ ಹುಟ್ಟುತ್ತೆ. ಆ ಒಂದು ಮರದಲ್ಲಿ ಬರುವಂತ ಒಂದು ಕೇದಗೆ ಹೂವು ಅರಳಿದೆಯಾ ಅಂತ ಹೇಳುವಂತ ಒಂದು ವಿಷಯವನ್ನ ತಿಳ್ಕೊಳ್ಳುವಂಥದ್ದು. ಹಾಗೆ ಮರದ ಮೇಲೆ, ಕೆಲವೊಂದು ಮರದ ಮೇಲೆ ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆಗಳನ್ನ ಇಡ್ತಾ ಇರ್ತವೆ, ಹಾಗೆ ಆ ಒಂದು ಮೊಟ್ಟೆ ಮರಿಯಾಯಿತಾ ಅಂತ ಹೇಳುವಂತ ಒಂದು ವಿಷಯವನ್ನ ತಿಳ್ಕೊಳ್ತಾ ಇದ್ರು. ಹಾಗೆ ಬಿದಿರಿನ ಸಂದಿಯಿಂದ ನೋಡುವುದು, ಮೊಟ್ಟೆಗಳು ಆ ಒಂದು ಗೂಡು ಕಟ್ಟಿರುವಂತಹ
ಬಿದಿರಿನ ಗಿಡಗಳ ಮಧ್ಯೆ ಪಕ್ಷಿಗಳು ಗೂಡು ಕಟ್ಟಿದಾಗ ಅಲ್ಲಿ ಮೊಟ್ಟೆಗಳಿಟ್ಟಾಗ ಆ ಬಿದಿರಿನ ಗಿಡದ ಮಧ್ಯೆ ಹೋಗಿ ಇಣುಕಿ ನೋಡ್ತಾ ಇದ್ರು. ಆ ಒಂದು ಪಕ್ಷಿಗಳು ಇಟ್ಟಿರುವಂತಹ ಮೊಟ್ಟೆ ಮರಿಯಾಯಿತೆ ಅಂತ ಹೇಳುವಂತ ಒಂದು ವಿಷಯವನ್ನ ತಿಳ್ಕೊಂಡು ಸಂತೋಷ ಪಡ್ತಾ ಇದ್ರು. ಈ ರೀತಿ ಖುಷಿ ಪಡುವ ಸಂಗತಿಗಳು ಅಂತ ಹೇಳುವಂತ ಮಾತನ್ನ ಯಾರು ಹೇಳ್ತಾರೆ, ಲೇಖಕರು ಹೇಳ್ತಾ ಇದ್ದಾರೆ. ದೂರ್ವೆಯನ್ನು ಅಜ್ಜಯ್ಯನಿಗೆ ಪೂಜೆಗೆ ಕೊಟ್ಟು ಅಮ್ಮ ಕಡಗೋಲಿಂದ ಮೊಸರು ಕಡೆಯುವಾಗ ಏಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಎಂಬ ಹಾಡನ್ನು ಹೇಳುವುದನ್ನು ಆಲಿಸುತ್ತಾ ರಂಜದ ಹೂವನ್ನು ಬಾಳೆಯ ನಾರಿನಲ್ಲಿ ಪೋಣಿಸುತ್ತಾ ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ಆತಂಕದಲ್ಲಿ ಕಾಯುತ್ತಾ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಲ್ಲೇ ಪ್ರಾರ್ಥಿಸುತ್ತಾ ಇರುವುದೇ ನನ್ನ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು. ಏನ್ ಹೇಳ್ತಿದ್ದಾರೆ, ಆ ಒಂದು ಬೆಳಗಿನ ಹೊತ್ತಿನಲ್ಲಿ ಎದ್ದು ಆ ತಂದಿರುವಂತಹ ಒಂದು ದೂರ್ವೆಯನ್ನ ಗರಿಕೆಯನ್ನ ಆ ಒಂದು ಅಜ್ಜಯ್ಯನಿಗೆ ಪೂಜೆ ಮಾಡುವುದಕ್ಕೆ ಲೇಖಕರು ಕೊಡ್ತಾ ಇದ್ರು. ಅಜ್ಜನಿಗೆ ಕೊಟ್ಟು ಏನ್ ಮಾಡ್ತಾ ಇದ್ರು, ಆ ಒಂದು ಬೆಳಗಿನ ಹೊತ್ತಿನಲ್ಲಿ ಅಮ್ಮ ಕಡೆಗೋಲಿನಿಂದ ಮೊಸರನ್ನ ಕಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆಯೇ ಅವರು ಹಾಡನ್ನ ಹೇಳ್ತಾ ಇದ್ರು, ದೇವರ ಒಂದು ನಾಮಸ್ಮರಣೆಯನ್ನ ಸಂಕೀರ್ತನೆಯನ್ನ ಯಾವ ರೀತಿ ಏಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಎಂಬ ಹಾಡನ್ನ ಹೇಳುವುದನ್ನ ಇಲ್ಲಿ ಲೇಖಕರು ಚಿಕ್ಕ ವಯಸ್ಸಿನಲ್ಲಿಯೇ ಅದನ್ನ ಆಲಿಸ್ತಾ ಇರ್ತಾರೆ, ಕೇಳಿಸಿಕೊಳ್ತಾ ಇದ್ರು. ರಂಜದ ಹೂವನ್ನು ಬಾಳೆಯ ನಾರಿನಲ್ಲಿ ಪೋಣಿಸುತ್ತಾ, ಈಗ ಬಾಳೆಯ ನಾರಿನಲ್ಲಿ ಸಾಮಾನ್ಯವಾಗಿ ಹೂಗಳನ್ನ ಪೋಣಿಸುವುದು ಕಡಿಮೆ ಆಗಿದೆ, ವಿರಳವಾಗಿದೆ. ಆದ್ರೆ ಆ ಒಂದು ಕಾಲದಲ್ಲಿ ಬಾಳೆಯ ಒಂದು ನಾರಿನಲ್ಲಿ ಏನ್ ಮಾಡ್ತಿದ್ರು, ಹೂಗಳನ್ನ ಪೋಣಿಸ್ತಾ ಇದ್ರು. ಅದೇ ರೀತಿ ಲೇಖಕರು ಕೂಡ ಇಲ್ಲಿ ಏನ್ ಹೇಳ್ತಿದ್ದಾರೆ, ರಂಜದ ಹೂವಿನಲ್ಲಿ ಆ ಒಂದು ರಂಜದ ಹೂಗಳನ್ನ ಬಾಳೆಯ ನಾರಿನಲ್ಲಿ ಪೋಣಿಸ್ತಾ ಇದ್ವಿ ಅಂತ ಹೇಳ್ತಾ, ಹಾಗೆ ಕೃಷ್ಣಪ್ಪ ಮೇಷ್ಟಿಗಾಗಿ ಆತಂಕದಲ್ಲಿ ಭಯದಲ್ಲಿ ಅವರು ತುಂಬಾ ಜೋರಾಗಿರುದ್ರಿಂದ ತುಂಬಾ ಸ್ಟಿಕ್ಟ್ ಆಗಿರುದ್ರಿಂದ ಏನ್ ಮಾಡ್ತಾ ಇದ್ರು, ಆ ಒಂದು ಮೇಷ್ಟ್ರಿಗಾಗಿ ಕಾಯ್ತಾ ಇದ್ರು, ಲೇಖಕರು ಕಾಯ್ತಾ ಇದ್ರು. ಹಾಗೆ ಅವರು ಬರಬಾರ್ದು ಅಂತ ಹೇಳುವಂತಹ ಭಾವನೆ, ಅವ್ರು ತುಂಬಾ ಜೋರಿದ್ದಾರೆ, ಹೊಡಿತಾರೆ, ಮನೆ ಕೆಲಸ ಮಾಡಿಲ್ಲ ಅಂದ್ರೆ ಪೆಟ್ಟು ಕೊಡ್ತಾರೆ, ಅಥವಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಹೊಡಿತಾರೆ ಅಂತ ಹೇಳುವಂತಹ ಒಂದು ಭಯದಿಂದ ಅವತ್ತು ಏನ್ ಮಾಡ್ತಿದ್ರು, ಪ್ರತಿದಿನ ಈ ಒಂದು ಲೇಖಕರು ಯು ಆರ್ ಅನಂತಮೂರ್ತಿ ಅವರು ಇವತ್ತು ಮೇಷ್ಟ್ರು ಬರೆಯೋದು ಬೇಡ, ಅವರಿಗೆ ಜ್ವರ ಬಂದು ಬಿಡ್ಲಿ ಅಂತ ಹೇಳಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ದೇವರಿಗೆ ಏನು ಪ್ರಾರ್ಥನೆ ಮಾಡ್ತಾ ಇದ್ರು, ನಮ್ಮ ಮೇಷ್ಟ್ರು ಕೃಷ್ಣಪ್ಪ ಇವತ್ತು ಬರದೇ ಇರ್ಲಿ, ಅವರಿಗೆ ಜ್ವರ ಬರ್ಲಿ ಅಂತ ಹೇಳುವಂತ ಮಾತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ರು. ಆದ್ರೆ ದೇವರು ಇವರು ಹೇಳುವಂತಹ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ತಾ ಇರ್ಲಿಲ್ಲ. ಇವರು ಹೇಳಿದಾಗ ದೇವರು ಕೇಳದೆ ಪ್ರತಿದಿನ ಕೂಡ ಅವರು ಆರೋಗ್ಯವಾಗಿ ಇರ್ತಾ ಇದ್ರು. ಹಾಗೆ ಪ್ರತಿದಿನ ತಪ್ಪದೆ ಸಮಯಕ್ಕೆ ಸರಿಯಾಗಿ ಅವರು ಬಂದು ಪಾಠವನ್ನ ಲೇಖಕರಿಗೆ ಯು ಆರ್ ಅನಂತಮೂರ್ತಿ ಅವರಿಗೆ ಮಾಡ್ತಾ ಇದ್ರು. ಇದೇ ರೀತಿ ಮನಸ್ಸಲ್ಲೇ ಪ್ರಾರ್ಥಿಸುತ್ತಾ ಇರುವಂತದ್ದು, ಇವತ್ತು ಮೇಷ್ಟ್ರು ಬರದೇ ಇರಲಿ ಅಂತ ಹೇಳುವಂತದ್ದು ಮನಸ್ಸಿನಲ್ಲಿ ಪ್ರತಿದಿನ ಪ್ರಾರ್ಥಿಸುವಂತದ್ದು ನನ್ನ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು. ಪ್ರತಿದಿನ ಆ ಒಂದು ಮಾತುಗಳ ಪುನರಾವರ್ತಿತ ದೈನಿಕ ದೈನಂದಿನ ದಿನಚರಿಯಲ್ಲಿ ಇದು ಕೂಡ ಒಂದಾಗಿತ್ತು. ಯಾವುದು, ಇವತ್ತು ಮೇಷ್ಟ್ರು ಪಾಠ ಮಾಡೋಕೆ ನಮ್ಮ ಮನೆಗೆ ಬರೋದ್ ಬೇಡ, ಅವರಿಗೆ ಜ್ವರ ಬರಲಿ ದೇವರೇ ಎಂಬ ಮಾತು ಅದು ನಿತ್ಯ ದಿನನಿತ್ಯ ದಿನಚರಿಯಲ್ಲಿ ಇದು ಕೂಡ ಒಂದಾಗಿತ್ತು ಅಂತ ಹೇಳುವಂತ ಮಾತನ್ನ ಹೇಳ್ತಿದ್ದಾರೆ. ಪ್ರತಿದಿನ ಆ ರೀತಿ ಹೇಳುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೇ, ಇವತ್ತಿಗೆ ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಅದನ್ನ ಮುಂದುವರಿಸೋಣ. ಇವತ್ತು ಆಗಿರುವಂತಹ ಪ್ರಶ್ನೆಯ ಉತ್ತರಗಳನ್ನ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಪ್ರಶ್ನೆಗಳ ಜೊತೆ ಉತ್ತರ ಕೂಡ ಇದೆ, ನೀವು ಕೂಡ ಇದನ್ನ ನೋಡಿಕೊಂಡು ಅಥವಾ ನೋಡದೆ ಬರೆಯುವುದಕ್ಕೆ ಸಾಧ್ಯ ಆದರೆ ನೋಡದೆ ಬರೆಯಿರಿ. ಪ್ರಶ್ನೆಗಳನ್ನು ಬರ್ಕೊಂಡು ನೀವು ಪುಸ್ತಕದಲ್ಲಿ ಕೂಡ ಹುಡುಕಿ ಉತ್ತರವನ್ನು ಬರೆಯಬಹುದು. ನಾನು ಕೊಟ್ಟಿರುವಂತಹ ಉತ್ತರವನ್ನು ಕೂಡ ನೋಡಿಕೊಂಡು ಬರೆಯುವುದಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಉತ್ತರವನ್ನ ಕೊಟ್ಟಿರುತ್ತೇನೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದನೆಯ ಪ್ರಶ್ನೆ, ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಉತ್ತರ, ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುವನ್ನು ತನ್ನಾದೇವಿ ಗುಬ್ಬಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಹಾಗೆಯೇ ಎರಡನೆಯ ಪ್ರಶ್ನೆ, ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕ ಯಾವುದಾಗಿತ್ತು? ಉತ್ತರ, ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಲ್ಲೇ ಪ್ರಾರ್ಥಿಸುತ್ತಾ ಇರುವುದೇ ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಎಂದು ಹೇಳುವರು. ಹಾಗೆಯೇ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು
ಮಾಡಿಕೊಳ್ಳಬೇಕಿತ್ತು. ಉತ್ತರ: ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ಒಣಸೌದೆ, ಅಕ್ಕಿ, ಬೇಳೆ, ಜೋನಿ ಬೆಲ್ಲವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತಿದ್ದರು. ಬೇಸಿಗೆಯಲ್ಲಿ ಲೇಖಕರ ಅಮ್ಮ ಮಳೆಗಾಲದ ದಿನಗಳಿಗೆಂದು ಹಪ್ಪಳ, ಸಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದರು. ಎರಡನೆಯ ಪ್ರಶ್ನೆ: ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾವುವು? ಉತ್ತರ: ಲೇಖಕರು ನಸುಕಿನಲ್ಲಿ ಎದ್ದು ಮನೆಯೆದುರು ಅರಣ್ಯದ ಅಂಚಿನಲ್ಲಿದ್ದ ಅಥವಾ ಅಂಚಿನಲ್ಲಿ ಇದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರದ ಆಕಾರದ ರಂಜದ ಹೂಗಳನ್ನು ಆರಿಸುವುದು, ದೂರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು, ಖೇದಗೆ ಅರಳಿದೆಯೇ, ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂದಿಯಿಂದ ನಿತ್ಯ ನೋಡುವುದು ನನ್ನ ಅಥವಾ ನನಗೆ ಖುಷಿಯ ಸಂಗತಿಗಳು ಎಂಬ ಮಾತನ್ನ ಲೇಖಕರು ಇಲ್ಲಿ ಹೇಳಿದ್ದಾರೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು. ಉತ್ತರದಲ್ಲಿ ಉಲ್ಲೇಖ: ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿ ಅವರು ಬರೆದಿರುವ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಸ್ವಾರಸ್ಯ: ಲೇಖಕರು ತಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾ ಈ ಮಾತನ್ನು ಹೇಳುವರು. ಬಾಲ್ಯದಲ್ಲಿ ಲೇಖಕರಿಗೆ ಇನ್ನೂ ಚೌಲವಾಗಿರಲಿಲ್ಲ, ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು. ಅವರ ಅಮ್ಮ ಒಂದೊಂದು ಸಾರಿ ಹುಡುಗಿಯರ ಉಡುಪು ತೊಡಿಸಿ ಹೂವು ಮುಡಿಸುತ್ತಿದ್ದರು. ಹಾಗೆಯೇ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ. ಉತ್ತರದಲ್ಲಿ ಉಲ್ಲೇಖ: ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿ ಅವರು ಬರೆದಿರುವ ಅಮ್ಮ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಸ್ವಾರಸ್ಯ: ಲೇಖಕರು ತಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾ ಈ ಮಾತನ್ನು ಹೇಳುವರು. ಬಾಲ್ಯದಲ್ಲಿ ಸಹಜವಾಗಿ ಎಲ್ಲ ಹುಡುಗರಂತೆ ಲೇಖಕರಿಗೂ ಕೂಡ ಪಾಠಕ್ಕಿಂತ ಆಟವೇ ಹೆಚ್ಚು ಪ್ರಿಯವಾಗಿತ್ತು. ಮೇಷ್ಟ್ರು ಬಂದರೆ ಆಟಕ್ಕೆ ಹೋಗಲು ಆಗುವುದಿಲ್ಲ ಎಂದು ತಿಳಿದುಕೊಂಡು ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಪ್ರಾರ್ಥಿಸುತ್ತಿದ್ದರು. ಮಕ್ಕಳೇ, ಇವತ್ತಿಗೆ ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸೋಣ. ನಾಳೆಯ ಪಾಠದಲ್ಲಿಯೇ ನಾವೇನು ಮಾಡೋಣ, ಉಳಿದಿರುವಂತಹ ಭಾಗವನ್ನು ಮುಂದುವರಿಸಿ ಆ ಒಂದು ಭಾಗದ ಪ್ರಶ್ನೆಯ ಉತ್ತರಗಳನ್ನು ಕೂಡ ಮುಂದಿನ ತರಗತಿಯಲ್ಲಿ ತಿಳಿಯೋಣ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಇವತ್ತಿಗೆ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಸಾಯಿರಾಮ್.